ನಮಸ್ಕಾರ, ಇಂದಿನ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಇದೀಗ ಹೆಡ್ಲೈನ್ಸ್. ಸರಿಯಾದ ಸಮಯಕ್ಕೆ ಮಿನಿ ವಿಧಾನಸೌಧದಲ್ಲಿ ಅಧಿಕಾರಿಗಳು ಬಾರದೆ ಸಾರ್ವಜನಿಕರ ಪರದಾಟ. ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳು ತಿಳಿಸಿದರೂ ಸ್ಪಂದಿಸಿಲ್ಲ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಜನರ ಅಳಲು. ಚಿನ್ನದ ಸರ ಕದ್ದು ಪರಾರಿಯಾಗುತ್ತಿದ್ದ ಖದಿ ಮನೆಗೆ ಬಿತ್ತು ಗೂಸ. ಮಂಡ್ಯ ಜಿಲ್ಲೆಯ ನಾಗರಾಜು, ಗ್ರಾಮಸ್ಥರಿಂದ ಏಟು ತಿಂದ ಕಳ್ಳ. ಮಂಡ್ಯದ ಸಂತೆ ಕಲಸಗೇರೆ ಗ್ರಾಮದಲ್ಲಿ ಘಟನೆ. ಹಳೆ ತರಕಾರಿ ಮಾರುಕಟ್ಟೆಯಲ್ಲಿ ಪುನರ್ ವ್ಯಾಪಾರಕ್ಕೆ ಅನುಮತಿ ನೀಡಬಾರದು, ಇದರಿಂದ ವ್ಯಾಪಾರಸ್ಥರಿಗೆ ಅನುಕೂಲವಾಗುತ್ತೆ. ಸಗಟು ತರಕಾರಿ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಮನವಿ. ಈಗ ವಾರ್ತೆಗಳ ವಿವರ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಮಿನಿ ವಿಧಾನಸೌಧದಲ್ಲಿ ರೇಷನ್ ಕಾರ್ಡ್ ವಿತರಣೆಗಾಗಿ ಸಾರ್ವಜನಿಕರು ಅಧಿಕಾರಿಗಳು ಸರಿಯಾದ ಸಮಯಕ್ಕೆ ಬರದೆ ಕಂಗಾಲಾಗಿದ್ದಾರೆ. ಸರಿಯಾದ ಸಮಯಕ್ಕೆ ಅಧಿಕಾರಿಗಳು ಬರದೆ ಸಾರ್ವಜನಿಕರು ಪರದಾಡುವಂತಾಗಿದೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಮಿನಿ ವಿಧಾನಸೌಧದಲ್ಲಿ ರೇಷನ್ ಕಾರ್ಡ್ ಪಡೆಯಲು ಸಾರ್ವಜನಿಕರು ಕಂಗಾಲಾಗಿದ್ದಾರೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇದಕ್ಕೆ ಸೂಕ್ತ ಪರಿಹಾರ ಕಲ್ಪಿಸುತ್ತಾರೋ ಕಾದು ನೋಡಬೇಕಾಗಿದೆ. ಮಂಡ್ಯ ಸಂತೆಬಾಚಿನಳ್ಳಿ ಅಗಲೆಯ ಗ್ರಾಮದ ಕೆರೆಯು ತುಂಬಿಕೊಂಡಿದ್ದರೆ ಪ್ರಯುಕ್ತವಾಗಿ ಗ್ರಾಮಸ್ಥರೆಲ್ಲರೂ ಬಾಗಿನ ಅರ್ಪಿಸಿದರು. ತಾಲೂಕು ಪಂಚಾಯಿತಿಯ ಸದಸ್ಯ ಜಾನಕಿರ ಮತ್ತು ಟಿಎಪಿಎಂಎಸ್ ಅಧ್ಯಕ್ಷ ಹಾಗೂ ಎಎನ್ ಶ್ರೀಧರ್, ಸಿದ್ದೇಗೌಡ, ಎಎಲ್ ನಂಜಪ್ಪ, ಗೋಪಾಲ್ಗೌಡ, ಗ್ರಾಮ ಪಂಚಾಯಿತಿಯ ಸದಸ್ಯ ಮಹೇಶ್, ನಾಗರಾಜು ಸೇರಿದಂತೆ ಗ್ರಾಮದ ಮುಖಂಡರು, ಮಹಿಳೆಯರು ಮತ್ತು ಅಪಾರ ಸಂಖ್ಯೆಯಲ್ಲಿ ಕೆರೆಗೆ ಬಾಗಿನ ಅರ್ಪಿಸಿದರು. ಕಿತ್ತೂರು ರಾಣಿ ಚೆನ್ನಮ್ಮ ತವರೂರಾದ ಬೆಳಗಾವಿ ತಾಲೂಕಿನ ಕಾಕತಿ ಗ್ರಾಮದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಚಿವೆ ಶಶಿಕಲಾ ಜೊಲ್ಲೆ ಭಾಗವಹಿಸಿದ್ದರು. ಚೆನ್ನಮ್ಮಜಿ ಪುತ್ತಳಿಗೆ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಹಿರಿಯ ನಾಗರಿಕರ ಸಬಲೀಕರಣ, ಆಹಾರ ಮತ್ತು ನಾಗರಿಕ ಸರಬರಾಜು ಹಾಗೂ ಗ್ರಾಹಕ ಖಾತೆ ಸಚಿವೆ ಶಶಿಕಲಾ ಜೊಲ್ಲೆ ಹಾಗೂ ಚಿಕ್ಕೋಡಿ ಲೋಕಸಭಾ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಪುಷ್ಪ ನಮನ ಸಲ್ಲಿಸಿದರು. ಬಿಲ್ಲೆನಹಳ್ಳಿಯ ಗವಿರಂಗನಾಥ ಸ್ವಾಮಿ ಕ್ಷೇತ್ರದಲ್ಲಿ ಉಪಚುನಾವಣೆಯ ಸಮರಕ್ಕೆ ರಣಕಹಳೆಯನ್ನು ಮೊಳಗಿಸಿದ ಅನರ್ಹ ಶಾಸಕ ಡಾಕ್ಟರ್ ನಾರಾಯಣಗೌಡ. 2000 ಹೆಚ್ಚಿನ ಅಭಿಮಾನಿಗಳು ಸಭೆಯಲ್ಲಿ ಭಾಗವಹಿಸಿ ನಾರಾಯಣಗೌಡ ಅವರನ್ನು ಬೆಂಬಲಿಸುವುದಾಗಿ ಘೋಷಿಸಿದರು. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆಯ ವಿಧಾನಸಭಾ ಕ್ಷೇತ್ರದ ಅನರ್ಹ ಶಾಸಕ ಡಾಕ್ಟರ್ ನಾರಾಯಣಗೌಡ, ತಾಲೂಕಿನ ಪುರಾಣ ಪ್ರಸಿದ್ಧ ಪುಣ್ಯಕ್ಷೇತ್ರ ಗೋಗುಳ ರಕ್ಷಕ ಶ್ರೀ ಗವಿರಂಗನಾಥೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ಸುಪ್ರೀಂಕೋರ್ಟ್ ತೀರ್ಪು ತಮ್ಮ ಪರವಾಗಿ ಬರಲೆಂದು ಹರಕೆ ಕಟ್ಟಿಕೊಂಡು ಲೋಕ ಕಲ್ಯಾಣಕ್ಕಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಶಾಸಕ ನಾರಾಯಣಗೌಡರ ಪ್ರಬಲ ಎದುರಾಳಿ, ರಾಜಕೀಯ ವಿರೋಧಿ, ತಾಲೂಕು ಪಂಚಾಯಿತಿಯ ಸದಸ್ಯ ಬಿಎನ್ ದಿನೇಶ್ ಅವರ ಸ್ವಕ್ಷೇತ್ರ ಬಿಲ್ಲೆನಹಳ್ಳಿಯ ಗವಿರಂಗನಾಥ ಸ್ವಾಮಿ ಕ್ಷೇತ್ರದಲ್ಲಿ ತಮ್ಮ ಅಭಿಮಾನಿಗಳು ಮತ್ತು ಹಿತೈಷಿಗಳ ಸಭೆ ನಡೆಸಿದ ಅನರ್ಹ ಶಾಸಕ ತಮ್ಮ ಮುಂದಿನ ನಡೆ, ಕಾರ್ಯತಂತ್ರ ಮತ್ತು ಮುಂಬರುವ ಉಪಚುನಾವಣೆ ಎದುರಿಸುವ ವಿಧಾನದ ಬಗ್ಗೆ ಸುದೀರ್ಘ ಸಮಾಲೋಚನೆ ನಡೆಸಿದರು. ಎಷ್ಟ ನಮಸ್ಕಾರ, ಒಂದು 4 ಫುಟ್ ಕೂಡ ಎಷ್ಟು ಬರ್ತಾವೆ ಕೈಗೆ? ಚೆನ್ನಾಗಿದ್ದೀರಾ?
ಎಲ್ಲಾರ್ಗು ಕಣ್ಣೂರಿ ಏನ್ ನಾರಾಯಣ ಗೌಡ ಅವನೇ 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 ಇವತ್ತು ದೇವಸ್ಥಾನಕ್ಕೆ ಪೂಜೆ ಸಲ್ಲಿಸಿದ್ರು ಯಾಕೆ ಅಂತ ಹೇಳಿದ್ರೆ ನಾವು ಚಿಕ್ಕದ್ರಿಂದ ನಮ್ಮ ತಾಲೂಕಿನಲ್ಲೇ ಅಲ್ಲ ಇಡೀ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಲ್ಲಿ ಸತತ ಭಾರಿ ಮಳೆಯಿಂದಾಗಿ ಜನರು ತತ್ತರಿಸಿ ಹೋಗಿದ್ದಾರೆ. ಅಥಣಿ ಕೆರೆ ತುಂಬಿದ್ದು ಅದರ ಪಕ್ಕದಲ್ಲಿ ಜೋಡಪಟ್ಟಿ ವಾಸವಾಗಿದ್ದವರು ಅವರ ಮನೆಯಲ್ಲಿ ಕೂಡ ನೀರು ನುಗ್ಗಿದ್ದು ನೀವು ಕೂಡ ದೃಶ್ಯದಲ್ಲಿ ನೋಡಬಹುದಾಗಿದೆ. ಮಳೆಯಿಂದ ಜನರು ಕಂಗಾಲಾಗಿ ಚಿಕ್ಕ ಸೇತುವೆಗಳು ಕೂಡ ಸ್ಥಗಿತಗೊಂಡಿವೆ. ಅರ್ಭಾವಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ ನಾಗನೂರು ಪಟ್ಟಣದಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಜಾಮೀನು ಸಿಕ್ಕಿದ್ದಕ್ಕೆ ಸಂಭ್ರಮಾಚರಣೆ ನಡೆಸಿದ್ದರು. ಡಿಕೆಶಿಗೆ ಜಾಮೀನು ಸಿಕ್ಕ ಸಂಭ್ರಮವನ್ನ ಪಟಾಕಿ ಸಿಡಿಸಿ ಶ್ರೀಮತಿ ನೀಲಾ ಎಸ್ ಬೆನ್ನಿ ಹಾಗೂ ಅವರ ಸುಪುತ್ರ ಭೀಮಶಿ ಎಸ್ ಬೆನ್ನಿ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ನೇತೃತ್ವದಲ್ಲಿ ಸಂಭ್ರಮಾಚರಣೆ ಮಾಡಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಮದಭಾವಿ ಗ್ರಾಮದಲ್ಲಿ ಉತ್ತರ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಎಂಎಂಪಿಎಸ್ದ ಜನಸೇವಾ ಸಂಸ್ಥೆ ವತಿಯಿಂದ ಶ್ರೀ ಶಾರದಾದೇವಿ ಬುದ್ದಿಮಾಂದ್ಯ ಮಕ್ಕಳ ವಸತಿ ಶಾಲೆಯಲ್ಲಿ ಕಿತ್ತೂರಾಣಿ ಚೆನ್ನಮ್ಮ ಜಯಂತಿ ಆಚರಿಸಿದರು. ಇದೇ ಸಂದರ್ಭದಲ್ಲಿ ಶ್ರೀ ಗುರು ಸಿದ್ದೇಶ್ವರ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಾಚಾರ್ಯದ ಬಿಬಿ ಕೊಹಳ್ಳಿ 5,000 ದೇಣಿಗೆಯನ್ನು ಉತ್ತರ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಕಾರ್ಯದರ್ಶಿ ಪ್ರವೀಣ್ ನಾಯಕ್ ಸಂಸ್ಥೆಯ ಅಧ್ಯಕ್ಷೆ ಎಸ್ ಎ ಶಿಂದೆ ಅವರಿಗೆ ಹಸ್ತಾಂತರಿಸಿದರು ಹಾಗೂ ಸಂತ್ರಸ್ತರಿಗೆ ಬಟ್ಟೆ ವಿತರಿಸಿದರು. ಈ ಸಂದರ್ಭದಲ್ಲಿ ಎಂಎಂಪಿಎಸ್ದ ಜನರ ಸೇವಾ ಸಂಸ್ಥೆ ರಾಜ್ಯಾಧ್ಯಕ್ಷರಾದ ಪ್ರಶಾಂತ್ ಬೆಳ್ಳಂಕಿ, ಶಿವಸೇನಾ ಅಧ್ಯಕ್ಷ ದಾದಾಸಾಹೇಬ್ ಶಿಂದೆ, ರಾಜ್ಯ ಮಾಧ್ಯಮ ಘಟಕದ ಅಧ್ಯಕ್ಷ ಮಹೇಶ್ ಶರ್ಮಾ, ಮಹದೇವ್ ನಾಯಕ್, ಅನಿಲ್ ಬಾಮನೆ, ನಾನಾ ಸಾಹೇಬ್ ಶಿಂದೆ, ಪೀರು ನಂದೀಶ್ವರ್, ಪ್ರೇಮ್ ನಾಯಕ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಶ್ರೀ ಸಿದ್ದೇಶ್ವರ ಪಾದಕ್ಕೆ ಪಡಮಟ್ಟುವ ಇವತ್ತು ವೀರರಾಣಿ ಕಿತ್ತೂರಾಣಿ ಚೆನ್ನಮ್ಮನ ಜಯಂತಿ ಉತ್ಸವ ನಿಮಿತ್ತವಾಗಿ ಮಧುಬಾವಿ ಗ್ರಾಮದ ಮಣ್ಣೆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶ್ರೀ ಗುರು ಸಿದ್ದ ಪದವಿ ಪೂರ್ವ ಮಹಾವಿದ್ಯಾಲಯದ ಬಿಬಿ ಕೋಳ ಸರ್ ಅವರು ಆಗಲಿ ಅಂತ ಒಂದು ದೇಣಿಗೆ ಕೊಡ್ತೇನೆ ಅಂತ ಹೇಳಿದ್ರು. ಆದ್ರೆ ನಮ್ಮ ಉತ್ಸವದ ಅವರ ಕೋಳ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಬಳಗವತ್ತಿಯಿಂದ ಅವರಿಗೆ ಒಂದು ಹಸ್ತಾಂತರಣ ಮಾಡ್ತೇನೆ ಎಂದು ಮಾತನಾಡಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಗೋಕಾಕ್ ತಾಲೂಕಿನ ಕೊಣ್ಣೂರು ಗ್ರಾಮದಲ್ಲಿ ಇಂದು ಇವಿಎಂ ಮಷಿನ್ ಅರಿವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಎಡಬ್ಲ್ಯೂಡಿ ಗಾಣಿಗೆಯರ್ ಅವರು ಮಾತನಾಡಿ, ಮುಂಬರುವ ಚುನಾವಣೆಯ ಸಂದರ್ಭದಲ್ಲಿ ಇವಿಎಂ ಮಷಿನ್ ಬಗ್ಗೆ ಜನರಲ್ಲಿರುವ ಮೂಡಿರುವ ಆತಂಕವನ್ನು ಹೋಗಲಾಡಿಸುವ ಕಾರ್ಯಕ್ರಮ ಇದಾಗಿದೆ ಎಂದು ಹೇಳಿದರು. ನಮ್ಮ ಬರುವ ಚುನಾವಣೆಯಲ್ಲಿ ನಮ್ಮ ಎಲ್ಲ ನಾಗರಿಕರು ಯಾವ ತರ ಒಂದು ವೋಟ್ ಅನ್ನು ಹಾಕಬೇಕು, ಯಾವ ತರ ಯಾವ ಚಿತ್ರಕ್ಕೆ ಅವ್ರು ವೋಟ್ ಹಾಕ್ತಾ ಇದ್ದಾರೆ, ಯಾವ ಚಿತ್ರಕ್ಕೆ ಅವ್ರು ವೋಟು ಹೋಗ್ತಾ ಇದೆ ಅಂತಕ್ಕಂಥ ಒಂದು ಮಹತ್ವಪೂರ್ಣ ಪೂರ್ವಭಾವಿ ತಿಳುವಳಿಕೆಯನ್ನು ನಾವಿಲ್ಲಿ ಏರ್ಪಡಿಸಿದ್ದೇವೆ. ಇದಕ್ಕೆಲ್ಲ ನಮ್ಮ ನಾಗರಿಕರು ಸಹಕಾರ ಮಾಡ್ತಾ ಇದ್ದಾರೆ. ಆ ಮುಂದಿನ ಚುನಾವಣೆಯಲ್ಲಿ ಯಶಸ್ವಿಯಾಗಿ ಅವರು ತಮ್ಮ ತಮ್ಮ ವೋಟುಗಳನ್ನು ಹಾಕಿ ಒಂದು ಚುನಾವಣೆಯನ್ನು ಯಶಸ್ವಿ ಮಾಡ್ತಕ್ಕಂಥ ಒಂದು ಸರ್. ಮುಂದಿನ ಚುನಾವಣೆದಾಗ ನೀವು ಇವಿಎಂ ಬಳಸ್ಬೇಕಾಗ್ತಿರೋ ಅಥವಾ ಪೇಪರ್ ಬಳಸ್ಬೇಕಾಗ್ತದೆ ನಿಮ್ಮ ಇದೈತ್ರಿ ಸರ್ಕಾರಿ ಸುತ್ತೋಲೆ ಪ್ರಕಾರ ಏನು ಬರ್ತಾಯಿದೆ ಅದನ್ನು ಮಾಡ್ತೀವಿ ಅಂದ್ರೆ ಇದು ಬಳಸೋದು ಸೂಕ್ತ ಅಂತೀರಿ ಸರ್ ನೀವ್ರಿ? ಈ ಚುನಾವಣೆಯಲ್ಲಿ ಇದನ್ನ ಬಳಸೋದು ಸೂಕ್ತ ಅಂತೀರಿ? ಸರ್ ಮತ್ತೆ ಇದರಲ್ಲಿ ಬಹಳಷ್ಟು ಇಲೆಕ್ಟ್ರಾನಿಕ್ ಇದರಲ್ಲಿ ಬಹಳಷ್ಟು ತೊಂದರೆಗಳನ್ನ ಕಂಡಿದ್ದ ಇತ್ತ ಈಗಾಗಲೇ ಕಂಡು ಬಂದಿದೆ ಸರ್. ಈಗ ಆದ್ರೂ ಕೂಡ ನೀವು ಇದನ್ನ ಬಳಸ್ಬೇಕಾಗ್ತೀರಿ ಯಾಕತ್ತೀರಿ ಸರ್? ಚುನಾವಣೆಯ ಒಂದು ಭಾಗದಲ್ಲಿ ಚುನಾವಣಾ ಅಧಿಕಾರಿಗಳು ಏನ್ ಹೇಳ್ತಾರೆ ಆ ಪ್ರಕಾರ ನಾವು ಮಾಡ್ಬೇಕಾಗ್ತದೆ. ಚುನಾವಣೆ ಆಯುಕ್ತ ಕಮಿಷನ್ ಇದೆ ಅಲ್ಲ ಆ ಪ್ರಕಾರ ನಾವು ಹೋಗ್ಬೇಕಾಗ್ತದೆ. ಈ ಸದ್ಯನಿವಾದ ಅವೇರ್ನೆಸ್ ಕಾರ್ಯಕ್ರಮನ ಈಗ ಇಲ್ಲಿ ಡೆಮೋ ಮಾಡಿ ತೋರ್ಸಾಕತ್ತೀರಿ? ಸರ್ ನಿಮ್ಮ ಸಂಪೂರ್ಣ ಹೆಸರು ಹೇಳ್ರಿ? ನನ್ನ ಹೆಸರು ಸಂಪತ್ರಾವ್ ಪುಣೆ ಅಂತ. ನಾನು ಮುಖ್ಯಾಧಿಕಾರಿ ಕೊಡಿಸಬೇಕು ಅನ್ನೋರು. ಇವರು ಶ್ರೀ ಗಾಣಿಗೆರ್ ಚಿನ್ನದ ಸರ ಕಿತ್ತು ಪರಾರಿಯಾಗುತ್ತಿದ್ದ ಕಳನಿಗೆ ಸಂತೆ ಕಲಸಗೆರೆ ಗ್ರಾಮದಲ್ಲಿ ಗ್ರಾಮಸ್ಥರು ಥಳಿಸಿದ್ದಾರೆ. ಸರ ಕಿತ್ತು ಪರಾರಿಯಾಗುವಾಗ ಕಿರುಚಿದ ಪದ್ಮಾ, ಗಮನಹಳ್ಳಿಯ ನಾಗರಾಜು ಗೂಸ ತಿಂದ ಕಳ್ಳ. ಅಕ್ಕಪಕ್ಕದ ರೈತರಿಗೆ ಸಿಕ್ಕಿ ಹಾಕಿಕೊಂಡು ನಾಗರಾಜ್ ಗ್ರಾಮಸ್ಥರಿಂದ ಸಖತ್ ಗೂಸ ತಿಂದಿದ್ದಾನೆ. ಈ ಕುರಿತು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹೇ 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 ಹೇ
ಸತತವಾಗಿ ಸುರಿಯುತ್ತಿರುವ ಮಳೆಗೆ ಮಂಡ್ಯದ ಕಸಬಾ ಮೊಸಳೆ ಕೊಪ್ಪಲು ಗ್ರಾಮದಲ್ಲಿ ಮನೆ ಕುಸಿದು ಬಿದ್ದಿದೆ. ದೇವೇಗೌಡರ ಮಗ ನಂಜೇಗೌಡ ಎಂಬುವರ ಮನೆ ಸೋಮವಾರ ಸುರಿದ ಭಾರಿ ಮಳೆಯಿಂದಾಗಿ ನೆನೆದು ಸಂಪೂರ್ಣವಾಗಿ ಮನೆ ನೆಲಸಮವಾಗಿತ್ತು. ವಿಷಯ ತಿಳಿದ ಕಂದಾಯ ಅಧಿಕಾರಿಗಳಾದ ರಾಜವ್ವ, ನಿರೀಕ್ಷಕಿ ಚಂದ್ರಕಲಾ ಮತ್ತು ಗ್ರಾಮ ಲೆಕ್ಕಾಧಿಕಾರಿ ಕೃಷ್ಣೇಗೌಡ ಅವರುಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನಂತರ ಮಾತನಾಡಿದ ಚಂದ್ರಕಲಾ ಅವರು ದಾಖಲೆಗಳನ್ನು ಪರಿಶೀಲಿಸಿ ಆದಷ್ಟು ಬೇಗ ಸೂಕ್ತ ಪರಿಹಾರ ಕೊಡಿಸುವುದಾಗಿ ಮನೆಯ ಮಾಲೀಕರಿಗೆ ಭರವಸೆ ನೀಡಿದರು. ಡಿಕೆಶಿ ಅವರಿಗೆ ಷರತ್ತುಬದ್ಧ ಜಾಮೀನು ಸಿಕ್ಕಿದ್ದಕ್ಕೆ ಮೂಡಲಗಿಯಲ್ಲಿ ಕಾರ್ಯಕರ್ತರು ಸಂಭ್ರಮಾಚರಣೆ ನಡೆಸಿದರು. ಮಾಜಿ ಸಚಿವ ಡಿಕೆ ಶಿವಕುಮಾರ್ ಅವರ ಜಾಮೀನು ಕೋರಿ ಸಲ್ಲಿಸಿರುವ ಅರ್ಜಿಯ ಕುರಿತು ತೀರ್ಪು ಹೊರಬಂದಿದೆ. ಷರತ್ತುಬದ್ಧ ಜಾಮೀನು ನೀಡಿ ಆದೇಶಿಸಿದ್ದಾರೆ. ಆದೇಶ ಹೊರಬರುತ್ತಿದ್ದಂತೆ ಸಂಭ್ರಮಾಚರಣೆ ಮಾಡಿದರು. ಕಾಂಗ್ರೆಸ್ ಮುಖಂಡ ಶ್ರೀನಾಥ್ ಮಾತನಾಡಿದರು. ಹೊಳೆಪ್ಪ ಶಿವಾಪುರ್, ಸುಭಾಷ್ ಸೇರಿದಂತೆ ಅನೇಕರು ಇದ್ದರು. ಡಿ ಕೆ ಶಿವಕುಮಾರ್ ಅವ್ರನ್ನ ಇವತ್ತು ದಿಲ್ಲಿ ಹೈಕೋರ್ಟು ಜಾಮೀನು ಮೇಲೆ ಬಿಡುಗಡೆ ಮಾಡಿದ್ದಕ್ಕಾಗಿ ತುಂಬ ಖುಷಿಯಾಗಿದೆ. ಮೊದಲನೇದಾಗಿ ಮೋದಿ ಅವರು ನೇತೃತ್ವದ BJP ಆಡಳಿತಾವಧಿಯಲ್ಲಿ ಏನಿದೆ IT ರೇಡ್ಗಳು ಮಾಡತ್ತಾರಲ್ಲ, ಈ IT ರೇಡ್ಗಳನ್ನ ಉದ್ದೇಶಪೂರ್ವಕ ಮಾಡಿದ್ರೆ ನಾವು ಸಾರ್ವಜನಿಕವಾಗಿ ನಾವು ಒಪ್ಪಬೇಕಾಗಿರ್ತಿತ್ತು. ಆದ್ರೆ ಇದು IT ರೇಡ್ಗಳನ್ನ ಕಾಂಗ್ರೆಸ್ ಅವ್ರ ಮೇಲೆ ಅಷ್ಟ ಯಾಕೆ ಮಾಡಬೇಕಂತೇಳಿ ನಮ್ಮದು ಒಂದು ಪ್ರಶ್ನೆ ಆಗಲಿ. ಮತ್ತು ಇನ್ನೊಂದು, ಇದೇ IT ರೇಡ್ಗಳನ್ನ BJP ಅವ್ರ ಮೇಲಾಗಲಿ ಅಥವಾ JDS ಅವ್ರ ಮೇಲಾಗಲಿ ಮಾಡಿದ್ರೆ ನಾವು ಈ ರಾಜ್ಯವನ್ನು ರಾಮರಾಜ್ಯವನ್ನು ಇಲ್ಲ ಈ ದೇಶವನ್ನು ರಾಮರಾಜ್ಯವನ್ನಾಗಿ ನೋಡಕ್ಕೆ ನಾವು ಆಸೆ ಪಡತ್ತು. ಬೆಳಗಾವಿಯ ಕೇಂದ್ರ ಬಸ್ ನಿಲ್ದಾಣದ ಬಳಿ ಇರುವ ಹಳೆ ತರಕಾರಿ ಮಾರುಕಟ್ಟೆಯಲ್ಲಿ ಪುನರ್ ವ್ಯಾಪಾರಕ್ಕೆ ಅನುಮತಿ ನೀಡಬಾರದೆಂದು ಆಗ್ರಹಿಸಿ ಬೆಳಗಾವಿ ಜಿಲ್ಲಾ ಹಾಗೂ ಸಗಟು ತರಕಾರಿ ವ್ಯಾಪಾರಸ್ಥರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಜಮಾಯಿಸಿದ ಅವರು ಬೆಳಗಾವಿ ಕೇಂದ್ರ ಬಸ್ ನಿಲ್ದಾಣದ ಬಳಿ ಇರುವ ದುಂಡು ಮಂಡಳಿ ವ್ಯಾಪ್ತಿಗೆ ಬರುವ ಪ್ರದೇಶದಲ್ಲಿ ತರಕಾರಿ ವ್ಯಾಪಾರ ಮಾಡಲಾಗುತ್ತಿತ್ತು. ಅದರಲ್ಲಿಯೇ ವಾಹನ ದಟ್ಟಣೆ ಮತ್ತು ಸ್ವಚ್ಛತೆ ತೊಂದರೆ ಆಗಿರುವುದರಿಂದ ಮಾರುಕಟ್ಟೆಯನ್ನು APMCಗೆ ಸ್ಥಳಾಂತರಿಸಲಾಗಿತ್ತು. ತರಕಾರಿ ವ್ಯಾಪಾರಸ್ಥರು APMCಯಲ್ಲಿ 20-25 ಲಕ್ಷದವರೆಗೆ ಹಣ ತುಂಬಿ ಮಳಿಗೆಯನ್ನು ಪಡೆದು ವ್ಯಾಪಾರ ನಡೆಸುತ್ತಿದ್ದಾರೆ. ಆದರೆ ಹಳೆ ಮಾರುಕಟ್ಟೆ ಇದ್ದ ಸ್ಥಳದಲ್ಲಿ ಈಗ ಕೆಲವು ವ್ಯಾಪಾರಸ್ಥರು ದೀಪಾವಳಿಯ ನೆಪದಲ್ಲಿ ಮತ್ತೆ ವ್ಯಾಪಾರ ಶುರು ಮಾಡಿದ್ದಾರೆ. ಇದರಿಂದ APMCಗೆ ಬರುವ ಗ್ರಾಹಕರ ಸಂಖ್ಯೆ ಕಡಿಮೆಯಾಗಿದ್ದು ಹೆಚ್ಚು ಹಣ ನೀಡಿ ಮಳಿಗೆ ಪಡೆದು ವ್ಯಾಪಾರ ಮಾಡುತ್ತಿರುವ ವ್ಯಾಪಾರಸ್ಥರಿಗೆ ತೊಂದರೆಯಾಗುತ್ತಿದೆ. ಆದ್ದರಿಂದ ಕೂಡಲೇ ಹಳೆ ಮಾರುಕಟ್ಟೆಯಲ್ಲಿ ತರಕಾರಿ ವ್ಯಾಪಾರ ಮಾಡಲು ನಿಲ್ಲಿಸಬೇಕೆಂದು ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ಮತ್ತು MLC ಮಹಾಂತೇಶ್ ಕವಟಗಿಮಠ ಅವರಿಗೆ ಮನವಿ ಸಲ್ಲಿಸಿದರು. गेले 6 महीने झाले त्याची सुरुवात झालेली आहे आणि या भाजी मार्केट सुरुवात झालेली असताना 132 गाड्यांचं हे भाजी मार्केट आणि त्या ठिकाणी बऱ्याचशा व्यापाऱ्यांनी 20-25 लाख रुपये गुंतवणूक करून दुकानं घेतलेली आहे आणि सरकारच्या मोठ्या परिश्रमानंतर बऱ्याचशा परिश्रमानंतर संपूर्ण प्रशासनानं ताकद लावून ते गावात असलेलं भाजी मार्केट जनतेच्या हिताचं नव्हतं, जनतेला त्रासदायक होतं आणि शेतकऱ्यांनासुद्धा मोठा त्रास होता त्या मार्केटचा आणि या व्यापाऱ्यांच्यावर कुठल्याही. ಗ್ರಾಮದಲ್ಲಿ ಇತ್ತೀಚೆಗೆ ಸುರಿಯುತ್ತಿರುವ ಮಳೆಯಿಂದಾಗಿ ಬಾವಿಗಳು, ಕೆರೆಕಟ್ಟೆಗಳು, ಹಳ್ಳ ಕೊಳಗಳು ತುಂಬಿ ಹರಿಯುವುದರಿಂದ ಗ್ರಾಮಸ್ಥರಲ್ಲಿ ಸಂತಸ ಮೂಡಿದೆ. ಪ್ರಸಕ್ತ ವರ್ಷದ ಮುಂಗಾರು ಮಳೆ ಕೈಕೊಟ್ಟಿದ್ದರಿಂದ ರೈತರಿಗೆ ಅಸಮಾಧಾನ ಮೂಡಿತ್ತು. ಜನರಿಗೆ ಕುಡಿಯುವ ನೀರು, ದನಕರುಗಳಿಗೆ ಮೇವು ನೀರು ಹೇಗೆ ಅನ್ನುವ ಆತಂಕ ಕಾಡತೊಡಗಿತ್ತು. ಇತ್ತೀಚೆಗೆ ಸುರಿಯುತ್ತಿರುವ ಭಾರಿ ಮಳೆಯಿಂದ ಕೆರೆ, ಹಳ್ಳ ಕೊಳಗಳು ತುಂಬಿಕೊಂಡಿದೆ. ಗ್ರಾಮದ ಅತ್ತಿಕಟ್ಟಿ ರಸ್ತೆಯಲ್ಲಿ ದನಕರುಗಳಿಗೆ ಮತ್ತು ರೈತರಿಗೆ ಸುಮಾರು ವರ್ಷಗಳಿಂದ ನೀರಿನ ಹಾಹಾಕಾರ ತುಂಬಾ ಬಂದಿತ್ತು. ಈ ಸಮಸ್ಯೆನ ಅರ್ಥ ಮಾಜಿ APMC ಸದಸ್ಯರಾದ ಶಿವಾನಂದ್ ಮಾದಣ್ಣವರ್ ತಮ್ಮ ಅಧಿಕಾರಾವಧಿಯಲ್ಲಿ ಇಂತಹ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತಂದು ಸಾಕಷ್ಟು ಪ್ರಯತ್ನದಿಂದ ಅತ್ತಿಕಟ್ಟೆ ರಸ್ತೆಯಲ್ಲಿ ಕೆರೆ ನಿರ್ಮಿಸಲು ಯಶಸ್ವಿಯಾಗಿದ್ದರು ಎಂದು ಹೇಳಿದ್ದಾರೆ. ಈ ಭಾಗದ ರೈತರು ಹೊಸದಾಗಿ ನಿರ್ಮಿಸಿದ ಕೆರೆ ಇಂದು ಸಂಪೂರ್ಣ ನೀರು ತುಂಬಿ ಹೊಸಕೆರೆ ಎಂಬ ಹೆಸರಿನಿಂದ ಕಂಗೊಳಿಸುತ್ತಿದೆ. ಇದರಿಂದ ಈ ಭಾಗದ ರೈತರಿಗೆ ಬೇಸಿಗೆಯಲ್ಲಿ ಬೋರ್ವೆಲ್ಗಳಿಗೆ ನೀರು ಸಂಪೂರ್ಣವಾಗಿ ಸಿಗುವುದು ಮತ್ತು ದನಕರುಗಳಿಗೆ ಬೇಸಿಗೆಯಲ್ಲಿ ಕುಡಿಯಲು ನೀರು ಸಿಗುವುದು ಎಂದು ರೈತರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಗ್ರಾಮದ ಹಲವಾರು ಭಾಗದಲ್ಲಿ ಇಂತಹ ಕಾಮಗಾರಿಗಳು ಮಾಡಿದರೆ ರೈತರಿಗೆ ಮತ್ತು ಗ್ರಾಮಸ್ಥರಿಗೆ ಅನುಕೂಲವಾಗುವುದು ಎಂದು ಇಲ್ಲಿನ ಜನರ ಆಶಯವಾಗಿದೆ. ತುಂಬಿ ಹರಿದೈತಂದ್ರೆ ಇಷ್ಟು ನೀರು ಇರಲಿಲ್ಲ. ನಮ್ಮೂರಿಗೆ ಮೇಲ್ತಟ್ಟು ಇರೋದ್ರಿಂದ ನಮ್ಮೂರು ಅಂತರ್ಜಲ ಹೆಚ್ಚಾಗುವಂಥ ಗುರಿ ಇದು ನಮ್ದು ಐತಿ. ಇನ್ನೂ ಇದನ್ನು ದೊಡ್ಡ ಪ್ರಮಾಣದಾಗ ಮಾಡ್ಬೇಕಂತ ಮನ್ನಿನೂ ಸಹಿತ ನಾ ಸಾಹೇಬರಿಗೆ ಇದು ಮೊನ್ನೆಕ್ಕೆ ಸಲ ಈ ಪ್ರಮಾಣ ತುಂಬಿರಲಿಲ್ಲ, ಅವತ್ತು ಹೇಳಿದ್ವಿ HK ಪಾಟೀಲ್ ಸಾಹೇಬರಿಗೆ. ಅವರಿಗೆ ಭಾಳ ನಾವು ಕೃತಜ್ಞತೆ ಹೇಳಬೇಕು. ನಾ ಯಾವಾಗ ಹೇಳ್ತೀವಿ, ಎದಕ್ಕೆ ಹೇಳ್ತೀವಿ, ಸುಮಾರು ಒಂದು 2 ಕೋಟಿ ರೂಪಾಯಿ ನಮ್ಮೂರಿಗೆ ಈ ನೀರು ತರಬೇಕಟ್ಟಕ್ಕೆ ಫಂಡ್ ಕೊಟ್ಟಿದ್ದೆವು. ಸಣ್ಣ ನೀರಾವರಿ ಇಲಾಖೆಯಿಂದ ಅಲ್ಲಿ 50 ಲಕ್ಷ ರೂಪಾಯಿ ಬಂದ್ರೆ ಸಿರಡಿದಾರೆ ಕಟ್ಸಿವಿ. ತುಪ್ಪದಳದಾಗ 4 ಲಕ್ಷ ರೂಪಾಯಿ ಬಾಂದರ್ ಕಟ್ಸಿವಿ. ಯಲಸೂರದಾರಾಗ ಒಂದು 10 ಲಕ್ಷ ರೂಪಾಯಿ ಕಟ್ಸಿವಿ. ಎಂಕಟಾಪುರದಾರಾಗ ಒಂದು 10 ಲಕ್ಷ ರೂಪಾಯಿ ಕಟ್ಸಿವಿ. ಇಲ್ಲೇ ನಾ ಪುಂಡಿರಾಮನ್ ಸರ್ವ ಅಂತ ಸ್ವತಃ ನಮ್ಮ ಹೊಲ ಐತಿ, ಅದು ದೊಡ್ಡ ಪ್ರಮಾಣ ನೀರು ಹರಿದು ಹೋಗಿ ಮಜ್ಜರು ಡ್ಯಾಮ್ ಸೇರ್ತಿತ್ತು. ಈ ನೀರು ಡ್ಯಾಮ್ ಸೇರ್ತಿದ್ವು. ಇವ್ನು ಅಲ್ಲಿ ಒಂದು 20 ಲಕ್ಷ ರೂಪಾಯಿ ಬಾಂದರ್ ಕಟ್ಟಿದ್ವಿ. ಸುಮಾರು 2 ಕೋಟಿ ರೂಪಾಯಿದ್ದು ನಮ್ಮೂರಿಗೆ ಅಂತರ್ಜಲ ಹೆಚ್ಚಾಗುವಂಥ ಬಜೆಟ್ಗೆ ನಾವು ಏನು ಕೇಳಿವಿ ಅದನ್ನು ಇಲ್ಲ ಅಂದಿಲ್ಲ. ಅವರು ಇದು ನಮ್ಮೂರಿಗೆ ಭಾಳ ಭಾರ ಐತಿ,
ಅದನ್ನ ಯಾವ ರೀತಿ ಮುಟ್ತೈತಿ ಅಂತ ಇವರೆಲ್ಲ. ಈ ಹಿಂದೆ ನವಣಿ ಅನ್ನ ಸೇವಿಸಿದರೂ ವಯಸ್ಸಾದರೂ ಇಂದಿಗೂ ಗಟ್ಟಿಯಾಗಿದ್ದಾರೆ. ಆದರೆ ಪ್ರಸ್ತುತ ಕಾಲದಲ್ಲಿ ಕವಳಿಯನ್ನ ಸೇವಿಸುವುದರಿಂದ ಕಡಿಮೆ ವಯಸ್ಸಿನಲ್ಲಿ ಅಶಕ್ತರಾಗುತ್ತಿದ್ದಾರೆಂದು ರಾಜಕೀಯ ಮುಖಂಡ ರಾಮಚಂದ್ರ ಜಾಧವ್ ಕಳವಳ ವ್ಯಕ್ತಪಡಿಸಿದರು. ಕಾಳಗಿ ತಾಲೂಕಿನ ಟೇಂಗ್ಳಿ ಗ್ರಾಮದ ಶ್ರೀ ಭೀಮೇಶ್ವರ ಕಲ್ಯಾಣ ಮಂಟಪದಲ್ಲಿ ರೈತ ಜಗದೀಶ್ ಶುಗರ್ ಅವರು ಒಂದು ಎಕರೆಯಲ್ಲಿ 17 ಕ್ವಿಂಟಾಲ್ ನವಣಿ ಬೆಳೆ ಬೆಳೆದು ಇದರ ಪ್ರಯುಕ್ತವಾಗಿ ಕೃಷಿ ಇಲಾಖೆ ಹಾಗೂ ಜಿಲ್ಲಾ ಪಂಚಾಯತಿಯ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸಿರಿಧಾನ್ಯ ಕ್ಷೇತ್ರೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ನಾವು ಸಣ್ಣವರಾಗಿದ್ದಾಗ ನವಣಿ ಅನ್ನದೇ ಸೇವಿಸಲಾಗುತ್ತಿತ್ತು, ಆದರೆ ಕಾಲಕ್ರಮೇಣ ನವಣಿ ಅನ್ನ ಎಂದರೆ ಯಾರಿಗೂ ಗೊತ್ತಿಲ್ಲ ಎಂಬಂತಾಗಿದೆ ಎಂದರು. ಈ ಸಂದರ್ಭದಲ್ಲಿ ಟೇಂಗ್ಳಿ ಗ್ರಾಮದ ಪ್ರಗತಿಪರ ರೈತರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಹನೀಫ್ ಸಾವ್, ಆಫ್ಘಾನ್ ಕೃಷಿ ವಿಜ್ಞಾನಿಗಳಾದ ಡಾಕ್ಟರ್ ಬಾಲಯ್ಯ, ಡಾಕ್ಟರ್ ಯೂಸುಫ್ ಅಲಿ, ಪ್ರಗತಿಪರ ರೈತ ಸೋಮನಾಥ್ ರೆಡ್ಡಿ, ತಾಲೂಕು ಪಂಚಾಯತಿಯ ಮಾಜಿ ಅಧ್ಯಕ್ಷ ಪಂಡಿತ್ರಾವ್ ಭೇರನ್, ನಿವೃತ್ತ ಸಹಾಯಕ ನಿರ್ದೇಶಕ ಶಾಂತ್ ರೆಡ್ಡಿ, ಕೃಷಿ ಅಧಿಕಾರಿಗಳಾದ ಮಲ್ಲಿನಾಥ್ ಪಾಟೀಲ್, ರುಚಿ ಸಜ್ಜನ್, ಡಾಕ್ಟರ್ ದೇವೇಂದ್ರಪ್ಪ ಕಟ್ಟಿಮನಿ, ಎಸ್ಡಿಎಂಸಿ ಅಧ್ಯಕ್ಷ ವೀರಭದ್ರಪ್ಪ ಬಾಳ್ದೆ, ಗುರ್ಲಿಂಗಪ್ಪ ತಳ್ವಾರ್, ಪ್ರಮುಖರಾದ ಶೇಖರ್ ಪಾಟೀಲ್, ಶಿವಶರಣಪ್ಪ ಭೀಮರೆಡ್ಡಿ, ಸಂತೋಷ್ ಚೌಹಾಣ್, ಉಲ್ಲಾಸ್ ದೇಶಪಾಂಡೆ, ರಾಜು ಪಟೇಲ್, ಜಯರಾಜ್ ಮುದಿರಾಜ್, ಮಲ್ಲಿಕಾರ್ಜುನ್ ಕೇಶ್ವಾರ್, ವಿಜಯಕುಮಾರ್ ಹೂಗಾರ್, ವೀರೇಶ್ ಶಾಸ್ತ್ರಿ ಮಲ್ಕೂಡ್, ಯಶವಂತರಾಯ್ ಅಂಕ್ಲಿಗಿ, ಅರುಣಕುಮಾರ್ ಕುದ್ರಿಕಾರ್, ಅರ್ಜುನ್ ರಾಠೋಡ್, ನಾಗರಾಜ್ ಸಜ್ಜನ್, ಜಾವೇದ್ ಶರಣು, ಭಂಕಲ್ಗಿ ರೇವಶೆಟ್ಟಿ, ತುಪ್ಪ ಸೇರಿದಂತೆ ಅನೇಕರು ಇದ್ದರು. ಹೋಗ್ಬಿಟ್ಟಿದ್ದಾರೆ ಒಂದು ಇನ್ನೊಂದು ಅವ್ರದ್ದು ಏನು ತಪ್ಪಿಲ್ಲ, ಯಾಕಂದ್ರೆ ಈ ಸಿರಿಧಾನ್ಯಗಳಿಗೆ ಅವ್ರಿಗೆ ಬೆಲೆನೇ ಬರೋದಿಲ್ಲ ಮಾರ್ಕೆಟ್ನಲ್ಲಿ. ಇದನ್ನ ನಾವು ಸರ್ಕಾರ ಕಡೆಯಿಂದ ಇದನ್ನ ಅವರಿಗೆ ಪ್ರೋತ್ಸಾಹ ಧನ ಏನು ಕೊಡ್ತಾ ಇದೀವಲ್ಲ ಇದನ್ನ ಜಾಸ್ತಿ ಮಾಡಿ ಅದಕ್ಕೆ ಜನರಿಗೆ ಇನ್ನೂ ಜಾಸ್ತಿ ಅವೇರ್ನೆಸ್ ಮಾಡಿ ಈಗ ಮಕ್ಕಳಿಗೆ ಕೂಡ ಈಗ ಸ್ಕೂಲ್ನಲ್ಲೆಲ್ಲ ಅವರಿಗೆ ಅಂಗನವಾಡಿಗಳಿದ್ದಾವೆ, ಸ್ಕೂಲ್ಗಳಿಗೆ ಬಿಸಿಯೂಟ ಕೊಡ್ತಾರೆ, ಅಲ್ಲಿ ಕೂಡ ಇದನ್ನ ನಾವು ಸಪ್ಲೈ ಮಾಡಕ್ಕೆ ಸರ್ಕಾರನೇ ಇದು ಮಾಡಕ್ಕೆ ಒಂದು ಏನಾದ್ರು ವ್ಯವಸ್ಥೆ ಮಾಡಬೇಕಂತ ಶಾಸಕರು ಕೂಡ ಒಮ್ಮೆ ಹೇಳ್ತಾ ಇದ್ರು, ಮತ್ತೆ ಇವರು ಕೂಡ ಅದು ಇದನ್ನ ಆದ್ರೆ ಒಂದು ರೈತರಿಗೆ ಒಂದು ಒಳ್ಳೆ ಬೆಲೆ ಬಂದ್ರೆ ಖಂಡಿತ ರೈತರು ಇದನ್ನ ಕಡೆ ಗಮನ ಕೊಡ್ತಾರೆ. ಈ ರೈತರಿಗೆ ಏನಂದ್ರೆ ಅದು ಅವ್ರಿಗೆ ಒಳ್ಳೆ ಬೆಲೆ ಬರೋದಿಲ್ಲ ಅಂತೇಳಿ ಕಮರ್ಷಿಯಲ್ ಪ್ರಾಫಿಟ್ ಹೋಗಿದ್ದಾರೆ. ಆಂಧ್ರಪ್ರದೇಶದ ವಿಜಯವಾಡದಲ್ಲಿ ಅಖಿಲ ಭಾರತ ಮಿಲ್ಲಿ ಕೌನ್ಸಿಲ್ ಇತ್ತೀಚೆಗೆ ಕರೆದಿದ್ದ 3 ದಿನದ ರಾಷ್ಟೀಯ ಕಾರ್ಯಕಾರಿಣಿ ಸಭೆಯಲ್ಲಿ ಕಲಬುರಗಿಯ ಡಾಕ್ಟರ್ ಮೊಹಮ್ಮದ್ ಅಸ್ಗರ್ ಚುಲ್ಬುಲ್ ಅಭಿಪ್ರಾಯ ಮಂಡಿಸಿದರು. ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಜಾತ್ಯತೀತ ರಾಜಕೀಯ ಪಕ್ಷಗಳು, ಸಂಘಟನೆಗಳು, ಪ್ರಗತಿಪರ ವಿಚಾರಧಾರೆಯ ಬುದ್ದಿಜೀವಿಗಳು ಸಂಘಟಿತರಾಗಿ ಹೋರಾಡಲು ಅಖಿಲ ಭಾರತ ಮಿಲ್ಲಿ ಕೌನ್ಸಿಲ್ನ 20ನೇ ರಾಷ್ಟೀಯ ಕಾರ್ಯಕಾರಿಣಿ ಸಭೆ ನಿರ್ಣಯ ಕೈಗೊಂಡಿದೆ. ಆಂಧ್ರಪ್ರದೇಶದ ವಿಜಯವಾಡದ ಡಿಕೆ ಹೋಟೆಲ್ ಸಭಾಂಗಣದಲ್ಲಿ ಕಳೆದ 18ರಿಂದ 3 ದಿನ ನಡೆದ ಕೌನ್ಸಿಲ್ ರಾಷ್ಟ್ರೀಯ ಅಧ್ಯಕ್ಷ ಮೌಲನಾ ಹಕೀಂ ಅಬ್ದುಲ್ಲಾ ಮುಖರ್ಜಿ ಅಧ್ಯಕ್ಷತೆಯ ಸಭೆಯಲ್ಲಿ ಕೇಂದ್ರದ ಬಿಜೆಪಿ ಸರ್ಕಾರದ ಸಂವಿಧಾನಬದ್ಧವಾಗಿ ಅಲ್ಪಸಂಖ್ಯಾತರಿಗೆ ಸಿಕ್ಕಿರುವ ಹಕ್ಕುಗಳ ದಮನಕ್ಕೆ ಮುಂದಾಗಿರುವುದನ್ನು ಖಂಡಿಸಲಾಯಿತು. ದೇಶಾದ್ಯಂತ ದೌರ್ಜನ್ಯ ಹಲ್ಲೆಯಂತಹ ಅಕ್ರಮಕಾಡಿ ಪ್ರವೃತ್ತಿ ಹೆಚ್ಚಾಗಿದೆ. ಇದಕ್ಕೆ ಬಿಜೆಪಿ ನಾಯಕರ ಪ್ರಚೋದನಾಕಾರಿ ಭಾಷಣ ಹೇಳಿಕೆಗಳೇ ಕಾರಣವಾಗಿದೆ. ದೇಶದ ಏಕತೆಗೆ ಭಂಗ ತರುವಂತಹ ಇಂತಹ ಕುತಂತ್ರ ತಡೆಗೆ ಕಠಿಣ ಕಾನೂನು ರೂಪಿಸುವ ಅಗತ್ಯವಿದೆ ಎಂದು ಕೌನ್ಸಿಲಿಂಗ್ ಪ್ರಮುಖರು ಸದಸ್ಯರು ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಮೊಹಮ್ಮದ್ ಅಸ್ಗರ್ ಚುಲ್ಬುಲ್, ಮಿಲ್ ಕೌನ್ಸಿಲಿಂಗ್ ರಾಷ್ಟ್ರೀಯ ಕಾರ್ಯಕಾರಿ ಸದಸ್ಯರು ಉಪಸ್ಥಿತರಿದ್ದರು. और हमारे लोगों में वो कष्ट हिम्मती ना हो, यही मेरे अल्फाज थे जो मैंने आपके सामने रखे. शुक्रिया. बयान उन्होंने साबित किया तो सभी लोगों ने उसको सराहा. मैं चाहूंगा कि मुस्तकबिल में ऐसे वाक्यों के अवसर, ऐसे स्टेटमेंट आए ताकि हमारे में जो खौफ और हिरास और एहसास से कमतर है और हमारे लोगों में वो कष्ट हिम्मती ना हो, यही मेरे अल्फाज थे जो मैंने आपके सामने रखे. न्यूज अपडेट्स ही नोड़ता है.